ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಷಾಢ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆಯ ದಿನವನ್ನ ಭಾರತೀಯ ಸಂಸ್ಕೃತಿಯಲ್ಲಿ ವ್ಯಾಸ ಪೂರ್ಣಿಮಾ ಅಥವಾ ಗುರು ಪೌರ್ಣಿಮಾ ಅಂತ ಆಚರಿಸ್ತಾರೆ. ಸನಾತನ ಭಾರತೀಯ ಪರಂಪರೆಯಲ್ಲಿ ಗುರುವಿಗೆ ಒಂದು ವಿಶೇಷವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ತಾಯಿ ತಂದೆ ನಂತರದ ಸ್ಥಾನವೇ ಗುರುವಿಗೆ ಮಾತ್ರ ಭಾರತೀಯರು ನೀಡಿದ್ದಾರೆ. ಈ ರೀತಿ ಗುರುವಿಗೆ ನೀಡಿರತಕ್ಕಂತಹ ದೈವತ್ವದ ಒಂದು ಪರಿಕಲ್ಪನೆ ಬಹುಶಃ ಬೇರಾವ ದೇಶದ ಸಂಸ್ಕೃತಿಯಲ್ಲೂ ನಮಗೆ ಕಂಡುಬರುವುದೇ ಇಲ್ಲ ಅನ್ಸುತ್ತೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳುತ್ತೆ ಒಂದು ಸುಭಾಷಿತ. ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮನ್ನು ಕರೆದೊಯ್ಯುವಾತನೇ ಗುರು ಅಂತ ಹೇಳಿದ್ರೆ ವಾಂಗ್ಮಯಗಳು ಈ ಭೂಮಿ ಮೇಲೆ ಇರ್ತಕ್ಕಂತಹ ಅಪಾರವಾದ ಬೆಳಕು ಕಂಡರೂ ಸಹ ಅದನ್ನೆಲ್ಲ ಕತ್ತಲೆ ಅಂತಾನೆ ಕರೆದು ಬಿಟ್ಟಿವೆ. ಕಾರಣ ಅದು ತಾತ್ಕಾಲಿಕ, ಸೂರ್ಯ ಮರೆಯಾದ್ರೆ ಆಗ ಉಳಿಯೋದು ಶಾಶ್ವತ ಕತ್ತಲೆನೆ ಅಲ್ವೇ. ಆದರೆ ಎಂದೂ ಕುಂದದ ಬೆಳಕನ್ನ ನಮ್ಮ ಪೂರ್ವಜರು ಗುರುತಿಸಿದ್ದು ಅದನ್ನು ಪರಬ್ರಹ್ಮ ಅಂತ ಕರೆದಿದ್ದಾರೆ. ವಿಶ್ವಮಾನ್ಯ ಸಾಹಿತ್ಯವಾದ ಉಪನಿಷತ್ತುಗಳಲ್ಲಿ ಆ ಶಾಶ್ವತ ಬೆಳಕಿನೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವವನೇ ಗುರು ಅಂತ ವ್ಯಾಖ್ಯಾನಿಸಲಾಗಿದೆ. ವೇದೋಪನಿಷತ್ತುಗಳ ಕಾಲವನ್ನು ಬಿಟ್ಟರೆ ಇತಿಹಾಸ ಕಾಲದಲ್ಲಿ ಉದಯಿಸಿರತಕ್ಕಂತಹ ಗುರುಗಳ ಪರಂಪರೆಯಲ್ಲಿ, ಅದರಲ್ಲೂ ದಕ್ಷಿಣ ಭಾರತದ ಪರಂಪರೆಯಲ್ಲಿ ನಮ್ಮನ್ನು ಗಮನವನ್ನು ಸೆಳೆಯುವವರು ಅಂದರೆ ಆಚಾರ್ಯತ್ರಯರು. ಇವರುಗಳೆಂದರೆ ಶ್ರೀ ಆದಿಶಂಕರ ಭಗವತ್ಪಾದರು, ನಂತರದ ಶ್ರೀ ರಾಮಾನುಜಾಚಾರ್ಯರು ಹಾಗೂ ಮೂರನೆಯವರಾದ ಶ್ರೀಮನ್ ಮಧ್ವಾಚಾರ್ಯರು. ಇವರುಗಳನ್ನು ನಮ್ಮ ಭಾರತೀಯ ಧಾರ್ಮಿಕ ನಭದ ನಕ್ಷತ್ರ ತ್ರಯಗಳು ಅಂತಲೇ ಕರೆದರೆ ಅತಿಶಯ ಆಗುವುದಿಲ್ಲ. ಅದ್ವೈತ ಪರಂಪರೆಯ ಸತ್ಸಂಗಗಳಲ್ಲಿ ನಾವು ಸ್ತುತಿಸುವ ಒಂದು ಶ್ಲೋಕವನ್ನು ನಾನು ಅಲ್ಪ ಬದಲಾವಣೆಯನ್ನು ಮಾಡಿ ಈ ರೀತಿ ಹೇಳ್ತೀನಿ. ಶಂಕರಾಚಾರ್ಯ ಸಮಾರಂಭಾಂ ರಾಮಾನುಜ ಮಧ್ಯಮಾಂ ಮಧ್ವಾಚಾರ್ಯ ಪರಿಹಿತಾಂ ಒಂದೇ ಗುರು ಪರಂಪರಾಂ ಅನ್ನುವಂತೆ ನಾನು ಸಣ್ಣ ಬದಲಾವಣೆಗಳನ್ನು ಕಾಲಕ್ಕೆ ತಕ್ಕಂತೆ ಮಾಡಿಕೊಂಡಿದ್ದೇನೆ. ಈ ಮೂರು ಆಚಾರ್ಯರ ಸಿದ್ಧಾಂತಗಳಲ್ಲಿ ಕೆಲವು ಸಣ್ಣ ಪುಟ್ಟ ಭೇದಗಳು ನಮಗೆ ಕಂಡುಬರುತ್ತೆ. ಆದರೂ ಇವುಗಳ ಆಂತರ್ಯವನ್ನು ಅವಲೋಕಿಸಿದಾಗ ಈ ಮೂವರ ಗುರಿಯು ಒಂದೇ ಆಗಿರುವ ಸತ್ಯ ನಮ್ಮ ಕಣ್ಣು ಮುಂದೆ ನಿಲ್ಲುತ್ತೆ. ಈ ಮೂರು ಸಿದ್ಧಾಂತಗಳಲ್ಲಿನ ಪಥಗಳು ಸ್ವಲ್ಪ ಬೇರೆ ಬೇರೆ ಆದರೂ ಸಹ ಅವುಗಳೆಲ್ಲದರ ಗುರಿ ಮಾತ್ರ ಪರಬ್ರಹ್ಮನೆಡೆಗೆ ಮಾತ್ರ ಅನ್ನುವುದನ್ನ ನಾವು ಕಾಣಬೇಕಾಗಿತ್ತು. ಬೆಟ್ಟವೊಂದನ್ನು ಹತ್ತುವಾಗ ಅನೇಕ ಮಾರ್ಗಗಳಿರುತ್ತವೆ. ಆ ವೇಳೆ ಪಥಿಕರು ತಮ್ಮ ಮನೆಗಳಿಗೆ ಅಂದರೆ ತಮ್ಮ ಮನಗಳಿಗೆ ಹತ್ತಿರವಾದಂತಹ ಒಂದು ಪಥವನ್ನೇ ಆರಿಸಿಕೊಳ್ಳೋದು ಸ್ವಾಭಾವಿಕ ಅಲ್ವೇ. ಆದರೆ ಎಲ್ಲರೂ ತಲುಪುವ ಬೆಟ್ಟದ ಮೇಲಿನ ದೇಗುಲ ಮಾತ್ರ ಒಂದೇ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ. ಹೀಗಿರುವಾಗ ಬೇರೊಬ್ಬನಿಗೆ ನೀನು ಹೋಗ್ತಾ ಇರೋ ರಸ್ತೆ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಮಗೆ ತಾನೇ ಏನು ಹಕ್ಕಿದೆ? ಈ ಮೂರು ಬೇರೆ ಬೇರೆ ಪಥಗಳಲ್ಲಿ ಚಲಿಸುವ ಭಕ್ತ ಸಮೂಹ ಕಡೆಗೆ ಒಂದೇ ಎಡೆಯಲ್ಲಿ ಬೆರೆತು ಕುಶಲೋಪರಿಗಳನ್ನು ವಿಚಾರಿಸುವ ಸಂದರ್ಭ ಇರುವಾಗ ಪಥಗಳ ಬಗೆಗೆ ಜಿಜ್ಞಾಸೆ ಆದರೂ ಏಕೆ ಬೇಕು ಅನಿಸೋದಿಲ್ವೇ? ನೀನು ತಿನ್ನುತ್ತಿರುವ ಮಾವಿನ ಹಣ್ಣಿನಲ್ಲಿ ಸಿಹಿ ಇಲ್ಲ ಅಂತ ಹೇಳೋದಕ್ಕೆ ಇನ್ನೊಬ್ಬನಿಗೆ ಏನು ಅಧಿಕಾರ ಇದೆ? ಅವರವರ ಮಾವಿನ ಹಣ್ಣಿನಲ್ಲಿರುವ ಸಿಹಿಯನ್ನು ಅವರವರು ತಾನೇ ಬಲ್ಲರು. ಈ ವೇಳೆಯಲ್ಲಿ ನಾವೆಲ್ಲರೂ ಮನಗಾಣಬೇಕಾದ ಮುಖ್ಯವಾದ ಅಂಶ ಅಂದರೆ ನಮ್ಮ ನಿಜ ಗುರಿಯ ಬಗೆಗಿನ ಸತ್ಯವನ್ನೇ ಹೊರತು ತಾತ್ಕಾಲಿಕವಾದ ಪಥದ ಬಗೆಗಿನ ಗೊಂದಲಗಳನ್ನಲ್ಲ. ಹೀಗಾಗಿ ಸಾತ್ವಿಕರೆಲ್ಲರೂ ಬೆರೆತು ಒಂದಾಗಿ ನಡೆದಾಗಲೇ ಪರಸ್ಪರ ಸಂರಕ್ಷಣೆ ಹಾಗೂ ಸಂತಸದ ಹೊನಲು ನಮ್ಮದಾಗಕ್ಕೆ ಸಾಧ್ಯ. ಈ ದಿಸೆಯಲ್ಲಿ ಒಂದು ಕುಟುಂಬದ ಜನರು ಮೊದಲಿಗೆ ಒಂದಾಗಿ ಚಲಿಸಿ ನಂತರ ಒಂದು ಗ್ರಾಮ, ನಂತರ ಒಂದು ರಾಜ್ಯ, ನಂತರ ಒಂದು ರಾಷ್ಟ್ರ, ಹೀಗೆ ಸಮಗ್ರ ಜಗತ್ತನ್ನೇ ಒಂದಾಗಿ ಚಲಿಸಿದಾಗ ಮಾತ್ರ ನಿಜವಾದ ಮನುಕುಲದ ಮುನ್ನಡೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಆಗ ಮಾತ್ರವೇ ನಮ್ಮ ಪೂರ್ವಜರು ಕಂಡಿದ್ದ ಕನಸಾದ ವಸುಧೈವ ಕುಟುಂಬಕಂ ಎಂಬ ಪರಮ ಸತ್ಯವನ್ನು ನಾವು ನಮ್ಮದಾಗಿಸಿಕೊಳ್ಳಲು ಸಾಧ್ಯ. ಪರಮ ಗುರಿಯತ್ತ ಚಲಿಸ ಬಯಸುವ ನಮ್ಮೆಲ್ಲರ ಪಥವೂ ಸಹ ಸಮನ್ವಯದ ಜ್ಯೋತಿಯಿಂದ ಬೆಳಗಬೇಕಾದದು
ಇಂದಿನ ಅವಶ್ಯಕತೆ ಅನ್ನೋದನ್ನ ನಾವೆಲ್ಲ ಮನಗಾಣಬೇಕಾಗಿದೆ. ನಮ್ಮ ಪಯಣ ಪಂಥೀಯತೆಯ ಕತ್ತಲಿನಿಂದ ಆವೃತಗೊಂಡು ಇರದೆ ಸಮನ್ವಯತೆಯ ಬೆಳಕಿನತ್ತ ನಾವೆಲ್ಲರೂ ನಡೆಯುವ ತರ ಆಗ್ಬೇಕಾಗುತ್ತೆ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ ಮಾ ಅಮೃತಂ ಗಮಯ ಅನ್ನೋದು ನಮ್ಮ ಉಪನಿಷತ್ತುಗಳ ವಾಕ್ಯ. ಈ ದಿಸೆಯಲ್ಲಿ ಕಲಾಭ್ಯಾಸಿಯಾದ ನಾನು ಒಂದು ಸಣ್ಣ ಲೌಕಿಕ ಪ್ರಯತ್ನವನ್ನು ನಡೆಸಿದ್ದೇನೆ, ಅದನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋ ಬಯಕೆ. ಮೂರು ಪಥಗಳ ಗುರಿಯು ಒಂದೇ ಎಂಬುದನ್ನು ಅರಿಯೋದಕ್ಕೋಸ್ಕರವಾಗಿ ಒಂದರಲ್ಲಿ ಮೂರನ್ನ ಮೂರರಲ್ಲಿ ಒಂದನ್ನು ಕಂಡು ನಾವೆಲ್ಲ ಧನ್ಯರಾಗೋಣ.